ಸರಕು ಸಾಗಾಣಿಕೆ ಲಾರಿಯೊಂದು ರೋಡ್ ಡಿವೈಡರ್ ಮೇಲೆ ಹತ್ತಿರದ ಪರಿಣಾಮ ಅದರ ಎರಡು ಚಕ್ರಗಳು ತುಂಡಾಗಿರುವ ಘಟನೆ ನಡೆದಿದೆ. ಅಂದ ಹಾಗೆ ತಮಿಳುನಾಡಿನ ಲಾರಿಯೊಂದು ಇಂದು ಮುಂಜಾನೆ ಚಾಮರಾಜನಗರ ಸರ್ಕಾರಿ ರೇಷ್ಮೆ ಕಾರ್ಖಾನೆ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 209 ರ ರೋಡ್ ಡಿವೈಡರ್ ಮೇಲೆ ಹತ್ತಿದೆ. ಪರಿಣಾಮ ಲಾರಿಯ ಮುಂಭಾಗದ ಎರಡು ಚಕ್ರಗಳು ತುಂಡಾಗಿ ಲಾರಿ ಚಲಿಸಲಾಗದೆ ಅಪಘಾತಕ್ಕೆ ಒಳಗಾಗಿದೆ. ಇನ್ನು ಅಪಘಾತದ ವೇ ಲಾರಿಯ ಡೀಸೆಲ್ ಟ್ಯಾಂಕ್ ಕೂಡ ಒಡೆದು ಹೋಗಿದ್ದು ರಸ್ತೆ ಮೇಲೆಲ್ಲ ಡೀಸೆಲ್ ಚೆಲ್ಲಿತ್ತು ಅಂತ ತಿಳಿದು ಬಂದಿದೆ. ಈ ಸಂಬಂಧ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.